ನಮಸ್ಕಾರ ಸಿದ್ಧು ಫುಡ್ ಬಾಕ್ಸ್ಗೆ ಸ್ವಾಗತ. ಇವತ್ತು ನಾನು ತುಮಕೂರು ಚಿಕ್ಕಪೇಟೆ ಆಯಿಲ್ ಮಿಲ್ ರಸ್ತೆಯಲ್ಲಿರೋ MTR ಇಡ್ಲಿ ಹೋಟ್ಲಿಗೆ ಕರ್ಕೊಂಬರ್ತಾ ಇದ್ದೀನಿ. ಬನ್ನಿ, ಒಳಗಡೆ ಹೋಗಿ ಟೇಸ್ಟ್ ಆಗಿದೆ ನೋಡೋಣ. ಬೆಳಗಾಂ, ಕುಂದ, ಗೋಕಾಕ್, ಕರದಂಟು, ಧಾರವಾಡ ಪೇಡ, ಮೈಸೂರು ಪಾಕ್, ಮದ್ದೂರು ವಡೆ, ದಾವಣಗೆರೆ ಬೆಣ್ಣೆದೋಸೆ, ತುಮಕೂರು ತಟ್ಟೆ ಇಡ್ಲಿನೇ ಫೇಮಸ್. ನಮ್ಮ ತುಮಕೂರಿಗೆ ಬಂದು ನೀವು ತಟ್ಟೆ ಇಡ್ಲಿ ತಿಂದಲಾದ್ರೆ ಒಂದು ಒಳ್ಳೆ ಟೇಸ್ಟ್ನ ಮಿಸ್ ಮಾಡ್ಕೊಂಡ ಹಾಗೆ. ಇಲ್ಲಿ ತಟ್ಟೆ ಇಡ್ಲಿ, ಪೂರಿ ಸಾಗು, ಫ್ರೈಡ್ ರೈಸು, ಚಿತ್ರಾನ್ನ, ಟೊಮೆಟೊ ರೈಸು, ಟೊಮೆಟೊ ಫ್ರೈಡ್ ರೈಸು, ಪಲಾವು, ಪುಳಿಯೋಗರೆ, ಪುದೀನ ರೈಸು, ವಾಂಗಿಬಾತು, ಮಸಾಲೆ ದೋಸೆ, ಸೆಟ್ ದೋಸೆ, ಆನಿಯನ್ ದೋಸೆ, ಕಾಲಿ ದೋಸೆ, ಗೀ ಪುಡಿ ದೋಸೆ, ಗೀ ಇಡ್ಲಿ, ಗೀ ರೋಸ್ಟ್, ಮಸಾಲ ದೋಸೆ, ಗೀ ರೋಸ್ಟ್, ಆನಿಯನ್ ದೋಸೆ, ಸೆಟ್ ದೋಸೆ, ಗೀ ಸೆಟ್ ದೋಸೆ, ಎಲ್ಲ ಥರ ಸಿಗುತ್ತೆ. ಇವತ್ತು ಫ್ರೈಡ್ ರೈಸ್, ಕೇಸರಿ ಬಾತ್, ಚಿತ್ರಾನ್ನ, ಉಪ್ಪಿಟ್ಟು, ಉದ್ದಿನ ವಡೆ, ಹಾಗೆ ಮಸಾಲೆ ವಡೆ ಕೂಡ ಇತ್ತು. ಬಟಾಣಿ ಸಾಕು, ಹಾಗೆ ಚಟ್ನಿ ನೋಡಿ. ಬಿಸಿ ಬಿಸಿ ಇಡ್ಲಿ ರೆಡಿ ಆಗ್ತಾ ಇದೆ. ಫಸ್ಟ್ ನಾವು ಇಡ್ಲಿ ಹಾಗೆ ವಡೆಯನ್ನು ತಗೊಂಡ್ವಿ. ಚೆನ್ನಾಗಿ ಕಾಣಿಸ್ತಾ ಇತ್ತು, ಸಖತ್ ವೈಟಾಗಿ ಬ್ರೈಟಾಗಿತ್ತು, ಒಳ್ಳೆ ಟೇಸ್ಟ್ ಇತ್ತು. ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ, ಏನು ಸಖತ್ತಾಗಿ ಕಾಣಿಸ್ತಾ ಇದೆ. ಅದ್ಭುತ, ಬಾಯಲ್ಲಿಟ್ರ ಹಂಗೆ ಕರ್ಕೋಗುತ್ತೆ ರೀ, ಅಷ್ಟು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಮತ್ತು ನೆಕ್ಸ್ಟು ನಾವು ಟ್ರೈ ಮಾಡಿದ್ದು ಆನಿಯನ್ ದೋಸೆ. ಇದು ಅಷ್ಟೇ ನೋಡಿ, ತವ ಮೇಲೆ ಹಾಕಿ ಹೇಗೆ ತುಪ್ಪ ಹಾಕಿ ಬಿಡ್ತಾರೆ, ರೋಸ್ಟ್ ಆದರೆ ನೋಡೋಕ್ಕೆ ಇಷ್ಟು ಚೆನ್ನಾಗಿರುತ್ತೆ. ಬನ್ನಿ, ಹೇಗಿದೆ ಟೇಸ್ಟ್ ಕೇಳೋಣ. ನೆಕ್ಸ್ಟು ಮಸಾಲೆ ದೋಸೆ ಸೂಪರ್ ಆಗಿದೆ, ಏನು ಕಲರು, ಏನು ಟೆಕ್ಸ್ಚರು. ಆಹಾ, ಸೆಟ್ ದೋಸೆ ಅದು ಅಷ್ಟೇ ಬುರುಕು ಬುರುಕಾಗಿ, ಏನು ಸಕ್ಕದಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿರುತ್ತೆ. ತವ ಮೇಲೆ ಇಡ್ಲಿ ಇಟ್ಟು ಅದಕ್ಕೆ ತುಪ್ಪ ಹಾಕಿ ಡಬಲ್ ಸೈಡ್ ರೋಸ್ಟ್ ಮಾಡಿ ಗರಿ ಗರಿ ಅನ್ನೋ ಥರ ಮಾಡಿ ಅದಕ್ಕೆ ಪುಡಿ ಹಾಕಿ ಕೊಡ್ತಾರೆ, ಇದೇ ಪುಡಿ ಇಡ್ಲಿ ಅಂತ. ಸಖತ್ತಾಗಿತ್ರಿ ಪುಡಿ ಪುಡಿ, ಟೇಸ್ಟ್ ಮಾತ್ರ ಸೂಪರ್ ಟೇಸ್ಟು. ಟೇಸ್ಟ್ ನೋಡಿ ನೋಡಿ, ಏನು ಸಖತ್ತಾಗಿ ಕಾಣುತ್ತೆ. ನೆಕ್ಸ್ಟ್ ನಾವು ಫ್ರೈಡ್ ರೈಸ್ನ ಟ್ರೈ ಮಾಡಿದ್ವಿ. ಏನು ಕಲರ್ ಇತ್ತು ಗೊತ್ತಾ, ಸಖತ್ತಾಗಿತ್ರಿ, ಟೇಸ್ಟ್ ಮಾತ್ರ ಸೂಪರ್. ನೆಕ್ಸ್ಟ್ ನಾವು ತವ ರೈಸ್ ತೊಗೊಂಡ್ವಿ. ತವ ಮೇಲೆ ರೈಸ್ ಹಾಕಿ ಅದಕ್ಕೆ ಗೀ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾರೆ, ಚೆನ್ನಾಗಿ ಬಾಡಿಸ್ತಾರೆ. ಈ ಥರ ಬಾಡಿಸ್ಬಿಟ್ಟು ಕೊಟ್ಟರು, ಏನು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಟೇಸ್ಟ್ ಮಾತ್ರ ಅದ್ಭುತ. ನೆಕ್ಸ್ಟ್ ನಾವು ಗೀ ಮಸಾಲೆ ದೋಸೆ ತೊಗೊಂಡ್ವಿ, ಚೆನ್ನಾಗಿತ್ತು. ನಮ್ಮ ಹೋಟಲ್ ಓನರ್ ಬಾಬಿಯವರಂತೂ ಮಸಾಲೆ ದೋಸೆ ಗೀ ರೋಸ್ಟ್ಗಂತೂ ತುಪ್ಪದಲ್ಲೇ ಮುಳುಗಿಸ್ತಾ ಇದ್ದಾರೆ ದೋಸೆನ ನೋಡಿ. ಎಷ್ಟು ಚೆನ್ನಾಗಿ ತುಪ್ಪ ಹಾಕ್ತಾರೆ ಅಂದರೆ ದೋಸೆ ಹಂಗೆ ಮುಳುಗೋಗ್ಬಿಡುತ್ತೆ ತುಪ್ಪದಲ್ಲೇ. ಒಳ್ಳೆ ಎಣ್ಣೆಲೆ ಬಾಂಡಿ ಇಟ್ಟು ಕರೆದಾಗೆ ಅಷ್ಟು ತುಪ್ಪ ಬೆಣ್ಣೆ ತೇಲಿಸ್ತಾರೆ, ಹಾಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನೋಡಿ, ಬೆಣ್ಣೆ ತುಪ್ಪ ಜಿಗಿ 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 ನನಗೆ ಮಿನುಗುತ್ತೆ ಹಾಗೆ ನೋಡಿ. ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಇದೆ ದೋಸೆ, ಸೆಟ್ ದೋಸೆ ಎಲ್ಲ, ಏನು ಕಲರು, ಸೂಪರ್. ನೆಕ್ಸ್ಟು ನಾವು ಪುಡಿ ದೋಸೆ ತೊಗೊಂಡ್ವಿ. ತವ ಮೇಲೆ ದೋಸೆ ಹಾಕಿ ಅದಕ್ಕೆ ಬೆಣ್ಣೆ ತುಪ್ಪ ಆದಮೇಲೆ ಪುಡಿ ಹಾಕಿ ಅದ್ರ ಮೇಲೆ ಆಲೂಗೆಡ್ಡೆ ಪಲ್ಯ ಇಟ್ಟು ಕೊಡ್ತಾರೆ. ಆಹಾ, ಅದ್ಭುತ ಟೇಸ್ಟ್. ಈ ಹೋಟ್ಲಿಗೆ ಒಬ್ಬೊಬ್ಬರೇ ಬಂದರೆ ಆಗೋಲ್ಲ, ಅದಕ್ಕೆ ನಾವು ನಮ್ಮ ಫ್ರೆಂಡ್ಸ್ ಅಂತೂ ಬಂದೇ ಬರ್ತೀವಿ, ಎಲ್ಲ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ ತಗೊಳ್ತೀವಿ. ಟೇಸ್ಟ್ ನೋಡಿ ಹೇಗಿದೆ ಅಂತ ಕಾಮೆಂಟ್ಸ್ ಮಾಡಿ ಇಷ್ಟಾದರೆ ಲೈಕ್ ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ.